ಕರ್ನಾಟಕದ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಪಾವನ ಕ್ಷೇತ್ರವಾಗಿರತಕ್ಕಂತ ಅರಕೇರಿ ಗುಡ್ಡದಲ್ಲಿ ಇವತ್ತಿನ ದಿವಸ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ಸಲವಾದರೂ ಜಾತ್ರೆಯನ್ನು ನಡೆದಿದ್ದಾಗಿದೆ. ಈಗ ಮೊದಲಿಗೆ ಜಗದ್ಗುರು ರೇವಣ ಸಿದ್ಧನ ಪಾದ ಪದ್ಮಗಳಿಗೆ ನಮಸ್ಕರಿಸಿ ರೇವಣ ಸಿದ್ಧನ ಪರಮ ಶಿಷ್ಯನಾಗಿರತಕ್ಕಂತ ಬೀರದೇವರಿಗೆ ಹಣಿಮಣಿದು ಬೀರದೇವರ ಕರಸಂಜಾತರಾಗಿರ್ತಕ್ಕಂಥ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಮಹಿಮಾವಂತ ಮಾಳಿಂಗರಾಯರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಅಮೋಘ ಸಿದ್ದೇಶ್ವರ ಗುರು ಅನಿಸಿಕೊಂಡಿರತಕ್ಕಂಥ ಯಾರು ಮಖನಾಪುರ ಸೋಮಲಿಂಗ ದೇವರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಗುಡ್ಡದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಯಾರು ಶ್ರೀ 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 ಅಮೋಘ ಸಿದ್ಧ ದೇವರಿಗೆ ನನ್ನ ದೀರ್ಘ ದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ದಯಮಾಡಿ ಇಲ್ಲಿ ಇಲ್ಲಿ ನಿಂತಿರ್ತಕ್ಕಂಥವ್ರ ಅಲ್ಲಿ ಇಂಥ ಸಭಾದಾಗ ಬಂದ ಯಾರ ಗದ್ದಲ ಮಾಡುದು ಚೇಷ್ಟತನ ಮಾಡುದು ಮಾಡಿದ್ರಿ ಅಂದ್ರ ನಿಮ್ಮ ಸಂಸಾರ ವ್ಯಾಪವನ್ನ ಬಂದು ಇಲ್ಲಿ ಮಾತಾಡಿದ್ರಿ ಅಂದ್ರ ಎಂದೂ ನಿಮ್ಮ ಸಂಸಾರ ವ್ಯಾಪವನ್ನ ಅಮೋಘ ಸಿದ್ಧ ಬಿಡಿಸುವುದಿಲ್ಲ. ಏನು ನೀವು ಇಲ್ಲಿ ಬಂದ ಮ್ಯಾಲ ಏಕಚಿತ್ತದಿಂದ ಹಾಡವನ್ನ ಕೇಳಬೇಕು ಭಕ್ತಿಯಿಂದ ಅನಂತ ಮನಸ್ಸನ್ನ ಇಟ್ಟುಕೊಂಡು ಕೂತ್ರಿ ಅಂದ್ರೆ ಇವತ್ತಿನ ದಿವಸ ನಿಮಗೆ ಪುಣ್ಯ ಬಂದೇ ತೀರ್ತ. ನೋಡ್ರಿ ಒಂದೇ ತಾಸು ಕೇಳಿ ಹೋಗಿ ಮಲ್ಕೊಂಡ್ರು ಪುಣ್ಯ ಬರುದೇ ಅದ ಬರುದೇ ಅದ ಕೂತ್ ಕೇಳಿದ್ರು ಬರುದೇ ಅದ ನೀವು ಅಲ್ಲೇ ಕೂತಲ್ಲೇ ನಿದ್ದೆ ಮಾಡಿದ್ರು ಪುಣ್ಯ ಬರುದೇ ಅದ. ನೋಡ್ರಿ ಕೂತ್ ಕೇಳಿದ್ರ ಪುಣ್ಯ ಬರಬಹುದು. ಹೌದು ಹೋಗಿ ಮಲ್ಕೊಂಡ್ರೆ ಹೆಂಗ್ ಪುಣ್ಯ ಬರ್ತದ್ರಿ? ಬರ್ತದ ಹೋಗಿ ಮಲ್ಕೋರಿಪ್ಪ ಪುಣ್ಯ ಬರ್ಲಿ. ಅವ್ರು ಮಲ್ಕೋದ್ರೆ ಮಲ್ಕೋತಾರ ಏನವ್ರಿ ಹೆಂಗ ಬರ್ತದ ಪುಣ್ಯ? ನಿದ್ದೆ ಬಂದ್ರೆ ತಾವೇ ಮಲ್ಕೋತಾರ ಹೋಗಿ ಮಲ್ಕೊಂಡ್ರ ಪುಣ್ಯ ಹೆಂಗ ಬರ್ತದ? ಬರ್ತದ. ಅರಕೇರಿ ಊರಾಗ ಒಬ್ಬ ಗಿರಣಿ ಇಟ್ಟು ಇಟ್ಟಾನ ನಾಲ್ಕವ ಬೀಸು ನಾಲ್ಕವ ಎಂಟು ನಾವೇ ಲೆಕ್ಕ ಮಾಡಿ ವಿನೋದರ ಒಟ್ಟ ಅವ ಒಟ್ಟು ಗಿರಣಿ ಅವ ಅವ ಆ ಗಿರಣಿಯಾಗ ಬೀಸಾವ್ ಮಾತ್ರ ದೂಸು ಬಡಿಸ್ಕೋಬೇಕಾಗ್ತ ಅವ್ ಪಗಾರ ತಗೋತಾನ ಅವನ ಕೆಲಸ ಬೀಸಲಿಕ್ಕೆ ಹೋದವನು ಹೆಣಮಗಳರೇ ಹೋಗ್ಲಿ ಗಂಡಸ ಮಗಾರೇ ಹೋಗ್ಲಿ ಹೌದು ಇವಾಗ ಹಿಟ್ಟು ಬೇಕಾಗ್ಯದ ಅವನಿಗೂ ದೂಸು ಬಡಿಸ್ಕೋಬೇಕಾಗ್ಯದ ಹೌದು ಅವನ ಕೆಲಸ ಇವಾಗ ಹಿಟ್ಟು ಬೇಕಾಗ್ಯದ ಆಗ್ಯದ ಸುಮ್ಮ ಹೋಗಿ ಮಾತಾಡ್ಕೋತ ಕೂತ್ರು ಅವಗು ದೂಸ್ ಬಡಿದೆ ಅದ ಖಾಲಿ ಸುಮ್ಮ ಕೂತ್ರು ಅವಗು ಸುಮ್ಮ ಹೋಗಿ ಮಾತಾಡ್ಕೋತ ಕೂತ್ರು ಏ ಅವಗು ಹಿಟ್ಟು ದೂಸ್ ಬಡಿತದ ದೂಸ್ ಬಡಿದೆ ಅದ ಕಾರಣ ಏನ್ರಿ ಹಂಗ ಹೆಂಗ ದೂಸ್ ಬಡಿತಂದ್ರೆ ಅಮೋಘ ಸಿದ್ಧನ ದೈದಿಂದ ಈ ಪೌಳಿ ಒಳಗೆ ಎಂದ ನೀವು ಬಂದಿರ್ಲೇ ಬಂದಿರ್ಲ ನೀವೆಲ್ಲರಿಗೆ ಪುಣ್ಯ ಬರುದೇ ಅದ ಅಂತ ಹೇಳಿ ನಿಮಗೆ ಹೇಳುದ ಸಭಾದ ಕೈ ಎತ್ತಿ ಹೇಳು ಮಾತದ ಹಾ ಶಾಂತತೆಯನ್ನ ಕಾಪಾಡಿದ್ರಿ ಅಂದ್ರ ಬಹಳ ಪುಣ್ಯ ಬರ್ತದ ಗದ್ದ ಮಾಡಿದ್ರೆ ಸ್ವಲ್ಪ ಬರ್ತದ ನಿಮ್ಮ ಕೈಯಲ್ಲಿ ಅದ ಚಲೋ ತಂಗ ಪೇಪರ್ ಬರದ್ರಿ ಅಂದ್ರೆ ಮಾಸ್ತರ್ ಮಾರ್ಕಸ್ ಹೆಚ್ಚ ಹಾಕ್ತಾನ ಮತ್ತ ನೀವು ಎಕ್ಕಡ್ರೆ ಬರದ್ರಿ ಅಂದ್ರ ಅವ್ ಕಡಿಮೆ ಮಾರ್ಕ್ಸ್ ಹಾಕ್ತಾನ ಹೌದು ಹಂಗ ಕೈಯಾಗ ಪೆನ್ ಹಿಡ್ಕೊಂಡು ಸ್ವತಃ ದೇವ್ರ ಯಾವ ದೇವ್ರ ನಮಗತ್ತೆ ಮಲ್ಕೊಳ್ಳುದು ಹೇಳುದು ಮಾಡುವುದಿಲ್ಲ ಏನು ದೇವ್ರ ಯಾವತ್ತು ಜಾಗೃತ ಇದ್ದಾನ ನಮಗ ಮಾತ್ರ ಜಾಗ್ರ ಸ್ವಪ್ನ ಸುಸುಪ್ತಿ ಮೂರವಸ್ಥೆ ಅವಸ್ಥೆ ಮೂರವ ಪ್ರಾಣಿಗಳಿಗೆ ಮಾತ್ರ ಜಾಗ್ರ ಒಂದು ನಿದ್ರಾ ಎರಡೇ ಅವ ಆದ್ರೆ ದೇವರು ಮಾತ್ರ ಯಾವತ್ತು ಜಾಗೃತ ನಿಮಗೊಂದು ಮಾತು ಕೇಳುದದ ಏನು ದೇವ್ರ ಹೌದು ನಮಗದ್ದೆ ಮಲ್ಕೊಳ್ಳುದಿಲ್ಲ ಅಂತ ಹೇಳಿರಿ ಹೌದು ನಿಮಗ ಏನು ಕೇಳುದದ ಕೇಳ ಸದ್ಯ ಅಮೋಘ ಸಿದ್ಧ ದೇವ್ರ ಹೌದು ಏನ್ ಮಾಡ್ತಾನೆ ಹೌದು ಯಾವ ಕಡೆ ಮಾರಿಯಾಗಿ ಕೂತಾನೆ ಹೌದು ಸದ್ಯ ಅವನ ಕೆಲಸ ಏನ್ ನಡೆದ ಅದು ಹೇಳುದು ಬಹಳ ಮುಂದದೆ ನಾ ಮುಂದೆ ದೇವರು ಯಾವ ರೀತಿಯಾಗಿದ್ದಾನೆ ಇದ್ದಾನೆ ದೇವರು ಯಾವ ರೀತಿಯಾಗಿದ್ದಾನಂದ್ರೆ ಅವನ್ ಹಿಡಿದು ತೋರಿಸ್ಲಿಕ್ಕೆ ಬರುದಿಲ್ಲ ಆಕಳ ಕೆಚ್ಚಲಾಕ್ ಒಯ್ದ್ರೆ ಹಾಲು ಬರುದಿಲ್ಲ ಹೆಂಗ್ ಬರ್ತದ್ರಿ ಆಕಳ ಮೇಯಿಸಿ ಹಿಂಡ್ಕೊಂಡ್ರೆ ಮಾತ್ರ ಹಾಲು ಬರುದ ಏನು ಸಮಾಧಾನ ಸಮಾಧಾನ ಹಿಡ್ಕೊಂಡ್ರೆ ದಡಪಡ ಮಾಡಿದ್ರು ಬಂದಿತ್ತ ಹೆಂಗ ಆಕಳ ಕೆಚ್ಚಲಿನ ಕೊಯ್ದ್ರೆ ಹಾಲು ಬರ್ತಾವ ಏನ್ ರಕ್ತ ಬರ್ತ ರಕ್ತ ಬರ್ತ ಹಂಗ ಅಡಕವಾಗಿ ದೇವರಿದ್ದ ದೇವರಿದ್ದಾನೆ ಅದಕ್ಕಾಗಿ ಜಗತ್ತಿನೊಳಗ ಮುಂದ ಯಾವ ಕಡೆ ಮಾರಿ ಮಾಡ್ಯಾನ ಏನ್ ಮಾಡ್ತಾನ ಮುಂದೆ ಹೇಳುವುದದ ಮತ್ತ ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಿ ಕೂತ್ರ ಮಾತ್ರ ಮಹಾರಾಜರು ಹೇಳವರಿದ್ದಾರೆ ನಾವು ಹೇಳವರಿದ್ದೀವಿ ನೋಡ್ರಿ
ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡುತ್ತಿರುವಂತ ನಂಬಿಕೆಯನ್ನಿಟ್ಟುಕೊಂಡು ಶ್ರೀ ಮದಗೊಂಡೇಶ್ವರ ಮಹಾರಾಜರ ಶಿಷ್ಯರು ಯಾರು? ಶ್ರೀ ಮದಗೊಂಡೇಶ್ವರ ಮಹಾರಾಜರ ಶಿಷ್ಯರು ಅಮರೇಶ್ವರ, ಶ್ರೀ ಅಮರೇಶ್ವರ ಮಹಾರಾಜರು, ಶ್ರೀ ಶ್ರೀ ಅಮರೇಶ್ವರ ಮಹಾರಾಜರು. ಹೌದು, ಇವ್ರು ಎಂತವ್ರು? ಇವರು ಹೆಸರನ್ನೇ ಬಹಳ ದೊಡ್ಡದ ನೋಡಿ, ಅಮರವಾಗಿರೋಂಥವ್ರು. ಅವರಿಗೆ ಯಾವತ್ತು ಅಮರವಾಗಿರೋಂತ ಆಶೀರ್ವಾದ ಮದಗೊಂಡೇಶ್ವರ ಮಹಾರಾಜರು ಮಾಡಿ ಹೋಗ್ಯಾರ. ಅಲ್ಲಿ ಏನ್ ಮಾಡ್ಯಾರ್ರಿ? ಅಲ್ಲಿ ಕೌಲುಗುಡ್ಡದಾಗ, ಕೌಲುಗುಡ್ಡದಾಗ ನೋಡ್ರಿ, ಅಲ್ಲಿ ಮಾಡಿದಂತ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದ್ರಿ ಅಂದ್ರ, ಒಮ್ಮೆರೆ ಕೌಲುಗುಡ್ಡ ಹಣಮಾಪುರಕ್ಕೆ ಹೋಗಿ ನೋಡಿ ಬರ್ರಿ, ಹೋಗಿ ನೋಡಿ ಬರ್ರಿ, ಗುರುತಾಗಲೇ ಗೊತ್ತಾಗುದಿಲ್ಲ ಅವರು ಮಾಡಿದ ಖರ್ಚು ಎಂತಾದದಂದ್ರೆ, ಸಾವಿರಾರು ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ತಮ್ಮ ಜೀವನೋಪಾಯಕ್ಕೆ ಬರಂತದ್ದು ಬೇಡಿಕೊಂಡ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಸ, ಕರಿಯೋಗ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಅಂತ ಅದಕ್ಕೆ ಹೆಸರು, ಅದಕ್ಕೆ ಹೆಸರಿಟ್ಟಾರ. ಅಲ್ಲಿ ಸಿದ್ದೇಶ್ವರ ಮಹಾರಾಜರು ವರ್ಷಕ್ಕೊಮ್ಮೆ ಬಂದು ಹೋಗ್ತಿದ್ರು. ಇದೆಲ್ಲರಿಗೆ ನೆನಪಿರಬೇಕು. ಅದಕ್ಕಾಗಿ ಮದಗೊಂಡೇಶ್ವರ ಪರಮ ಶಿಷ್ಯರಾಗಿರ್ತಕ್ಕಂಥವ್ರು ಯಾರಂದ್ರ ಶ್ರೀ ಅಮರೇಶ್ವರ ಮಹಾರಾಜರು. ಹೌದು, ನಮ್ಮದು ನಮ್ಮದು ಶ್ರೀ ಅಮೋಘ ಸಿದ್ಧ ಶ್ರೀ ಮಾಳಿಂಗರಾಯ ದೇವರ ಡೊಳ್ಳಿನ ಗಾಯನ ಸಂಘ ನಿಡೋಣಿ, ನಿಡೋಣಿ ಗ್ರಾಮದ್ದು, ನಿಡೋಣಿ ಗ್ರಾಮದ ಶ್ರೀ ಮಾಳಿಂಗೇಶ್ವರ ಡೊಳ್ಳಿನ ಸಂಘ ನಮ್ಮದದ. ಅದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತದ. ಈಗೊಂದು ಖ್ಯಾಲಿಯನ್ನ ಹಾಡಿ ಹಾಡಿ ಸದ್ಯ ತಯಾರಿ ಕುತ್ತಾರ ಅಮರೇಶ್ವರ ಮಹಾರಾಜರು ಮಹಾರಾಜರು. ಅದಕ್ಕಾಗಿ ಒಂದು ಖ್ಯಾಲಿ ಹಾಡಿ ಅವರಿಗೆ ಪಾಳೆ ಕೊಡುದದ. ನೀವು ಶಾಂತತೆಯನ್ನು ಕಾಪಾಡಬೇಕಂತೇಳಿ ವಿನಂತಿ ಅದ ನಮ್ದು.